ಈಗಲೂ ಇದ್ದಾರೆ ಭಾಳ ಒಳ್ಳೆ ಮೇಷ್ಟ್ರವರು ನನ್ನ ಮೇಷ್ಟ್ರು ಕೂಡ ನನ್ನ ಪ್ರೀತಿಯ ಮೇಷ್ಟ್ರ ಈಗ ಪ್ರಸ್ತುತಕ್ಕೆ ಕೊರೋನಾ ಅನ್ನುವಂತಹ ಈ ವಿಚಿತ್ರವಾದಂಥ ಸಂದರ್ಭ ಇತ್ತಲ್ಲ ಇದನ್ನು ಕೂಡ ಇಡೀ ಪ್ರಪಂಚವೇ ಪ್ರಪಂಚವನ್ನೇ ದಂಗುಪಡಿಸಿತ್ತು ಬಡಿಸಿತ್ತು ಅನ್ನುವಂಥದ್ದನ್ನ ಅಲ್ಲಗಳ ಸಾಧ್ಯ ಇಲ್ಲ ಜ್ಯೋತಿಷಿ ಮತ್ತು ವಿಜ್ಞಾನವನ್ನ ಮೀರಿದ್ದು ಸೃಷ್ಟಿಯ ನಿಯಮ ನಿಸರ್ಗ ಪ್ರಕೃತಿ ಅಂತೆಲ್ಲ ನಾವು ಮಾತಾಡ್ತೀವಿ ಇವ್ರಿಗೆ ಈ ಪ್ರಶಸ್ತಿಗಳು ಸಲ್ಲುವ ಮೂಲಕ ಪ್ರಶಸ್ತಿಗಳಿಗೆ ಒಂದು ಗೌರವ ದಕ್ಕಿದಂತಾಗಿದೆ ಅಂತ ನನಗಾದ್ರು ಅನಿಸುತ್ತೆ ಪ್ರಕೃತಿಯಲ್ಲಿ ಏರುಪೇರು ಏನಾದರೂ ಆದ್ರೆ ಅದು ವಿಜ್ಞಾನದ ಅವಿವೇಕದಿಂದಲೇ ಸಾಧ್ಯ ಅಂತ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿ ಸಿ ಎ ಮಕ್ಕಳಿಗಿಟ್ಟಿರುವ ಪಾತರಗಿತ್ತಿ ಪರಿಣಾಮ ಅನ್ನುವಂಥ ವಿಶೇಷವಾದ ಪದ್ಯವನ್ನು ಕುರಿತು ಮಾತನಾಡ್ತೀನಿ ಈ ಪದ್ಯವನ್ನು ಬರೆದಿರೋದು ಅರವಿಂದ ಮಾಲ್ಗತ್ತಿಯನ್ನವರು ಬನ್ನಿ ಅರವಿಂದ ಮಾಲ್ಗತಿಯವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಪರಿಚಯ ಅರವಿಂದ ಮಾಲಗತ್ತಿಯವರು ಡಾಕ್ಟರ್ ಅರವಿಂದ ಮಾಲಗತ್ತಿಯವರು ಕವಿ ವಿಮರ್ಶಕ ನಾಟಕಕಾರ ಕಾದಂಬರಿಕಾರ ಹಾಗೂ ಚಿಂತಕರಾಗಿ ಪ್ರಸಿದ್ಧರು ಈಗಲೂ ಇದ್ದಾರೆ ಭಾಳ ಒಳ್ಳೆ ಮೇಷ್ಟ್ರ ಅವರು ನನ್ನ ಮೇಷ್ಟರು ಕೂಡ ನನ್ನ ಪ್ರೀತಿಯ ಮೇಷ್ಟ್ರಿಯವರು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ಇವರ ಊರು ಮುದ್ದೆ ಬಿಹಾಳ ಸೊಲ್ಲಾಪುರದಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣವನ್ನು ಮುಗಿಸಿದ ಇವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹೆಮ್ಮೆ ಪಿ ಎಚ್ ಡಿ ಪದವಿಯನ್ನು ಪಡೆದವರು ಎಲ್ಲೆಲ್ಲಿ ಓದಿದ್ರು ಅನ್ನುವಂತಹ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಮಂಗಳೂರಿನ ಸರ್ಕಾರಿ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳೂರಿನ ಸರ್ಕಾರಿ ಕಾಲೇಜು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಅಧ್ಯಾಪಕರಾಗಿದ್ದ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಪ್ರಸ್ತುತ ನಿವೃತ್ತರಾಗಿದ್ದಾರೆ ಪ್ರೊಫೆಸರ್ ಅರವಿಂದ ಮಾಲ್ಗತ್ತಿಯವರೇ ಕನ್ನಡ ಇದೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾಗ ಅವರ ಸಾರಥ್ಯದಲ್ಲಿ ಅವರ ನಿರ್ದೇಶನದಲ್ಲಿ ನಾನು ಕೂಡ ಎಮ್ ಎ ಪದವಿಯನ್ನು ಪಡ್ಕೊಂಡಿದ್ದು ಭಾಳ ವಿಶೇಷ ಮೇಷ ಜೊತೆ ಇರೋದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದವರು ಇವರು ಪ್ರಸ್ತುತ ಸಾವಿರದ ಎರಡು ಸಾವಿರದ ಅಂದರೆ ಕನ್ನಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಿರ್ವಹಿಸ್ತಾ ಇದ್ರು ಮಾಲ್ಗತಿ ಅವರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ ನರಸಿಂಹಯ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಕೃಷ್ಣ ಆಲನಹಳ್ಳಿ ಪ್ರಶಸ್ತಿ ಸಿಕ್ಕಿದೆ ಅದರ ಜೊತೆಗೆ ಸಂಕ್ರಮಣ ಸಾಹಿತ್ಯ ಪ್ರಶಸ್ತಿ ಶಂಪ ಜನಪದ ಪ್ರಶಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಗಳು ಕೂಡ ಸಂದಿವೆ ಇವರಿಗೆ ಈ ಪ್ರಶಸ್ತಿಗಳು ಸಲ್ಲುವ ಮೂಲಕ ಪ್ರಶಸ್ತಿಗಳಿಗೆ ಒಂದು ಗೌರವ ದಕ್ಕಿದಂತಾಗಿದೆ ಅಂತ ನನಗಾದರೂ ಅನಿಸುತ್ತೆ ಮುಂದೆ ನೋಡೋಣ ಇವರ ಕವನ ಸಂಕಲನಗಳು ಮೂರನೆಯ ಕಣ್ಣು ಮೂಕನಿಗೆ ಬಾಯಿ ಬಂದಾಗ ಕೋಗಿಲೆ ಬಲುಬಾರ ಸಹಸ್ರಾಕ್ಷಿ ಮುಂತಾದವು ಇವರ ಅನೇಕ ಕವನ ಸಂಕಲನಗಳು ಬಹಳ ವಿಶೇಷವಾಗಿದ್ದಾವೆ ಚೆನ್ನಾಗಿದ್ದಾವೆ ನಾಟಕಗಳು ಮಸ್ತಾಭಿಷೇಕ ಸಮುದ್ರದೊಳಗಣ ಉಪ್ಪು ಅಂತ ಕಥನ ಸಾಹಿತ್ಯದಲ್ಲಿ ಕಾರ್ಯ ಅನ್ನುವಂಥದ್ದು ಕಾದಂಬರಿ ಮುಗಿಯದ ಕಥೆಗಳು ಅನ್ನುವಂಥದ್ದು ಕಥೆ ಆಗಿದೆ ಕಾರ್ಯ ಕಾದಂಬರಿ ಭಾಳ ಸೊಗಸಾಗಿದೆ ನಾವು ಕಾರ್ಯ ಅತಿಥಿ ಅಂತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ವಿವರಗಳನ್ನು ಕೊಡ್ತಾ ಹೋಗ್ತಾರೆ ಚೆನ್ನಾಗಿದೆ ಅದು ಆತ್ಮಕಥೆ ಗೌರ್ನಮೆಂಟ್ ಬ್ರಾಹ್ಮಣ ವಿಶೇಷವಾದಂಥ ಆತ್ಮಕಥನ ಇದು ಗೌರ್ನಮೆಂಟ್ ಬ್ರಾಹ್ಮಣ ಭಾಳ ಸೊಗಸಾಗಿದೆ ಅದರಲ್ಲಿ ಓದ್ತಾ ಹೋದರೆ ರೋಚಕತೆಯನ್ನೇ ಕಾಣ್ತೀವಿ ನಾವು ಭಾಳ ಸೊಗಸಾಗಿದೆ ಮತ್ತು ಆಡ್ ರಿಯಾಲಿಟಿ ಸುಡು ವಾಸ್ತವವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅವರ ಆತ್ಮಕಥನದಲ್ಲಿ ಅಯ್ಯೋ ಹೀಗೆಲ್ಲ ಇದೆಯಾ ಅಂತ ಹೇಳಿ ಅನಿಸಬುತ್ತೆ ಮೂಗಿನ ಮೇಲೆ ಬೆಳ್ಳಿಟ್ಕೊಳ್ಳೋಷ್ಟರ ಮಟ್ಟಿಗೆ ಅಚ್ಚರಿಯನ್ನು ಮೂಡಿಸ್ತಾ ಹೋಗ್ತಾರೆ ಆ ವಾಸ್ತವದಲ್ಲಿ ಬದುಕಿದ್ದವರು ನಮ್ಮ ಅರವಿಂದ ಮಾಲ್ಗತಿಯವರು ಮುಂದಕ್ಕೆ ನೋಡೋಣ ವಿಮರ್ಶೆ ಇಲ್ಲಿ ಏನೇನು ಕೆಲಸ ಮಾಡಿದಾರಂತ ದಲಿತ ಯುಗ ಮತ್ತು ಕನ್ನಡ ಸಾಹಿತ್ಯ ದಲಿತ ಪ್ರಜ್ಞೆ ಸಾಹಿತ್ಯ ಸಮಾಜ ಮತ್ತು ಸಂಸ್ಕೃತಿ ಸಾಂಸ್ಕೃತಿಕ ದಂಗೆ ಬೆಂಕಿ ಬೆಳದಿಂಗಳು ಸಾಹಿತ್ಯ ಸಾಕ್ಷಿ ದಲಿತ ಮಾರ್ಗ ಅದರ ಜೊತೆಗೆ ಜನಪದ ಸಾಹಿತ್ಯದಲ್ಲಿ ಜನಪದ ವ್ಯಾಸಂಗ ಜನಪದ ಶೋಧ ಜನಪದ ಆಟಗಳು ಅನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ ಬಹಳ ವಿಶೇಷವಾಗಿದ್ದಾವೆ ಇವು ಕೂಡ ಪಠ್ಯವಸ್ತು ಮತ್ತು ಆಶಯ ಪ್ರಸ್ತುತ ಪಾತರಗಿತ್ತಿ ಪರಿಣಾಮ ಅನ್ನುವಂತಹ ಈ ಪದ್ಯದ ವಸ್ತು ಏನು ಈ ಪದ್ಯ ಯಾವ ಆಶಯವನ್ನು ಸಂದೇಶವನ್ನು ನಮಗೆ ದಾಟಿಸುತ್ತೆ ಮುಟ್ಟಿಸುತ್ತೆ ಅನ್ನುವಂಥದ್ದನ್ನು ನೋಡೋಣ ಪಾತರಗಿತ್ತಿ ಪರಿಣಾಮ ಕವನವನ್ನು ವಿಶ್ವತೋಮುಖ ಕವನ ಸಂಕಲನದಿಂದ ಆರಿಸಲಾಗಿದೆ ಇವರು ಬರೆದಿರೋ ಅರವಿಂದ ಮಾಲ್ಗತ್ತಿ ಪ್ರೊಫೆಸರ್ ಅರವಿಂದ್ ಅವರು ಬರೆದಿರೋ ವಿಶ್ವತೋಮುಖ ಅನ್ನುವಂಥ ಕವನ ಸಂಕಲನದಿಂದ ಪಾತರಗಿತಿ ಪರಿಣಾಮ ಅನ್ನುವಂಥ ಈ ಕವಿತೆಯನ್ನು ಆರಿಸ್ಕೊಳ್ಳಲಾಗಿದೆ ವಿಜ್ಞಾನದ ಆವಿಷ್ಕಾರ ತಂತ್ರಜ್ಞಾನದ ಸಾಧನೆ ಅಭಿವೃದ್ಧಿ ಕೇಂದ್ರಿತ ಬೆಳವಣಿಗೆಗಳನ್ನು ವಿಡಂಬಿಸುವ ಕವನ ಇದಾಗಿದೆ ಬಹಳ ಮುಖ್ಯವಾಗಿದೆ ನೋಡಿ ಈ ಎರಡು ಸಾಲುಗಳನ್ನು ಅರ್ಥ ಮಾಡ್ಕೊಂಬಿಟ್ರೆ ಕವಿತೆ ಒಳಗಡೆ ನಾನು ಏನು ಮಾತಾಡ್ಲಿಕ್ಕೆ ಕೊಟ್ಟಿದ್ದೀನಿ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗೋಗುತ್ತೆ ನೋಡಿ ವಿಜ್ಞಾನದ ಆವಿಷ್ಕಾರ ವಿಜ್ಞಾನದ ಶೋಧನೆಗಳು ವಿಜ್ಞಾನದ ಸಂಶೋಧನೆಗಳು ತಂತ್ರಜ್ಞಾನ ಸಾಧನೆ ಟೆಕ್ನಾಲಜಿ ಅಂತ ನಾವು ಈಗೇನು ಪಡ್ಕೋತಾ ಇದ್ದೀವೋ ಅದು ಅಭಿವೃದ್ಧಿ ಕೇಂದ್ರಿತ ಬೆಳವಣಿಗೆಗಳನ್ನು ಅಭಿವೃದ್ಧಿ ಕೇಂದ್ರಿತ ಬೆಳವಣಿಗೆಗಳನ್ನು ವಿಡಂಬಿಸುವ ವಿಡಂಬಿಸುವ ಐರಾನಿಕಲ್ ಪೊಯಂ ಇದು ಅಂತ ಒಂದು ಒಂದು ರೀತಿಯಲ್ಲಿ ಕೇಂದ್ರ ಅಭಿವೃದ್ಧಿ ಕೇಂದ್ರಿತ ಬೆಳವಣಿಗೆಗಳನ್ನು ವಿಡಂಬಿಸುವ ಕವನ ಇದಾಗಿದೆ ಪಾತ್ರಗಿತಿ ಪರಿಣಾಮ ಅನ್ನುವಂಥದ್ದು ಸೃಷ್ಟಿ ರಹಸ್ಯದ ನಿಗೂಢತೆಯನ್ನು ಇನ್ನೂ ಹೊಡೆಯಲಾಗ ಮನುಷ್ಯ ಸೃಷ್ಟಿಯನ್ನು ಬೇಯಿಸಕ್ಕೆ ಸಾಧ್ಯ ಇಲ್ಲ ಸೃಷ್ಟಿಯನ್ನು ನಾನು ಭೇದಿಸ್ತಾ ಇದ್ದೀನಿ ಅಂತ ಭಾವಿಸ್ಕೊತಾ ಇದ್ದಾನೆ ಆದರೆ ಮನುಷ್ಯನ ಜ್ಞಾನಕ್ಕೆ ಮನುಷ್ಯನ ವಿಜ್ಞಾನಕ್ಕೆ ದಕ್ಕದೇ ಇರುವಂತ ಎಷ್ಟೋ ಕೋಟಿ ಸಂಗತಿಗಳು ಇದ್ದಾವೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಈಗ ಪ್ರಸ್ತುತಕ್ಕೆ ಕೊರೋನಾ ಅನ್ನುವಂತಹ ಈ ವಿಚಿತ್ರವಾದಂಥ ಸಂದರ್ಭ ಇತ್ತಲ್ಲ ಇದನ್ನು ಕೂಡ ಇಡೀ ಪ್ರಪಂಚವೇ ಪ್ರಪಂಚವನ್ನೇ ದಂಗು ಬಡಿಸಿತ್ತು ಅನ್ನುವಂಥದ್ದನ್ನು ಸಾಧ್ಯ ಇಲ್ಲ ಈಗ ನಾವು ಪ್ರಸ್ತುತದಲ್ಲಿ ಅದಕ್ಕೆ ಪರಿಹಾರವನ್ನು ಕಂಡುಂಡಿದ್ರೂ ಕೂಡ ಪ್ರಾರಂಭದಲ್ಲಿ ಎಲ್ಲ ದೇಶಗಳು ಕೈ ಚೆಲ್ಲಿ ಕುಳಿತಿದ್ವಿ ಲಾಕ್ಡೌನ್ ಮಾಡ್ಕೊಂಡಿದ್ವಿ ಬಾಗಿಲು ಮುಚ್ಕೊಂಡಿದ್ವಿ ಅನ್ನುವಂಥದ್ದನ್ನು ಮರೆಯುವಂಗಿಲ್ಲ ಸೃಷ್ಟಿ ರಹಸ್ಯದ ನಿಗೂಢತೆಯನ್ನು ಇನ್ನೂ ಒಡೆಯಲಾಗದ ಮನುಷ್ಯನ ಜ್ಞಾನದ ಬಗ್ಗೆ ಆತ್ಮಾವಲೋಕನ ಇಲ್ಲಿದೆ ನೋಡಿ ಅದು ಬಹಳ ಮುಖ್ಯ ಮನುಷ್ಯನ ಜ್ಞಾನದ ಬಗ್ಗೆನ ಅವಲೋಕನ ಬಹಳ ಮುಖ್ಯ ಅನ್ನೋದು ಭಾವ ಪ್ರಪಂಚ ವಿಜ್ಞಾನ ಪ್ರಪಂಚವನ್ನು ಮೀರಿದು ಸೃಷ್ಟಿಯ ರಹಸ್ಯ ಶಾಸ್ತ್ರ ತರ್ಕ ಭೌತಿಕತೆಯಿಂದ ಸೃಷ್ಟಿಯ ರಹಸ್ಯವನ್ನು ಅರ್ಥೈಸಿಕೊಳ್ಳಲು ಮೀರಲು ಸಾಧ್ಯವಾಗಿಲ್ಲ ವಿಜ್ಞಾನ ತಂತ್ರಜ್ಞಾನದ ಸಂಶೋಧನೆಗಳು ಸೃಷ್ಟಿಯ ನಿಗೂಢತೆಯನ್ನು ಭೇದಿಸಲಾರವು ನೋಡಿ ಇದು ಬಹಳ ಮುಖ್ಯ ವಿಜ್ಞಾನ ತಂತ್ರಜ್ಞಾನದ ಸಂಶೋಧನೆಗಳು ಸುಸ್ತಿಯ ನಿಗೂಢತೆಯನ್ನು ಭೇದಿಸಲಾರವು ಎಂಬುದೇ ಇಲ್ಲಿನ ಚಿಂತನೆ ಜ್ಞಾನ ವಿಜ್ಞಾನ ಅನ್ನುವಂಥದ್ದು ವಿಜ್ಞಾನ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಗುತ್ತೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರಕೃತಿಯನ್ನು ಮೀರಿ ವಿಜೃಂಭಿಸೋಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿದೆ ಅಂತ ಅದು ಬಹಳ ಮುಖ್ಯ ಇದು ಮುಖ್ಯವಾದಂಥ ಸಂಗತಿ ಮುಂದಕ್ಕೆ ನೋಡೋಣ ಏನು ಹೇಳ್ತಾರೆ ಅಂತ ವಿಜ್ಞಾನದ ಅಲ್ಲುಗಳ ದೊರೆಯೇ ಬಕ್ಕಾಯಿತು ಇದು ನೇರವಾಗಿ ಅರವಿಂದ ಮಾಲ್ಗತೆಯವರ ತಮ್ಮ ಕವಿತೆಯಲ್ಲಿ ಮಾತಾಡೋದು ವಿಜ್ಞಾನದ ಅಲ್ಲುಗಳ ದೊರೆ ಬಕ್ಕಾಯಿತು ಸಾರುವಯ್ಯನ ಸಂಗತಿ ಸಾಯ್ತು ಎಂಬ ಸಾಲುಗಳು ವಿಜ್ಞಾನ ಮತ್ತು ಜ್ಯೋತಿಷ್ಯಗಳೆರಡೂ ನೋಡಿ ವಿಜ್ಞಾನದ ಅಲ್ಲುಗಳ ದೊರೀ ವಿಜ್ಞಾನ ಮತ್ತು ಜ್ಯೋತಿಷ್ಯವನ್ನು ಇಟ್ಕೊಂಡು ಮಾತಾಡ್ತಾ ಹೋಗ್ತಾರೆ ಅವರು ಸೃಷ್ಟಿ ರಹಸ್ಯ ಭೇದಿಸುವಲ್ಲಿ ಸಫಲವಾಗದಿರುವುದನ್ನು ವಿಡಂಬಿಸುತ್ತವೆ ವಿಜ್ಞಾನ ಆಗಲಿ ಅಥವಾ ಜ್ಯೋತಿಷ್ಯ ಆಗಲಿ ಇವೆರಡೂ ಕೂಡ ಸೃಷ್ಟಿ ರಹಸ್ಯವನ್ನು ಭೇದಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾವು ಸಾಧಿಸ್ತಾ ಇದ್ದೀವಿ ಭೇದಿಸಿದ್ದೀವಿ ಅಂತ ಅವ್ರು ಮಾತಾಡಿದ್ರು ಕೂಡ ಅದು ಸುಳ್ಳು ಅಂತ ಅದನ್ನೇ ಹೇಳ್ತಾ ಇರೋದು ಅವರು ವಿಜ್ಞಾನದ ಅಲ್ಲುಗಳು ದರಿ ಬಕ್ಕಾಯಿತು ಸಾರ್ವೈಯ್ಯನ ಸಂಗತಿ ಟುಸ್ಸಾಯಿತು ಅಂತ ನಾವೇನಿದ್ದರು ಗಳಿಗೆ ಗೆಲುವಿನ ಮಾನವರು ಎಂಥ ಅದ್ಭುತವಾದಂಥ ಸಾಲನ್ನ ಕಟ್ಕೊಡ್ತಾರೀ ಸೃಷ್ಟಿ ಮಾಡ್ತಾರೆ ಅರವಿಂದ್ ಮಾಲ್ಗತಿಯವರು ನೋಡಿ ನಾವೇನಿದ್ದರು ಗಳಿಗೆ ಗೆಲುವಿನ ಮಾನವರು ಸೃಷ್ಟಿಯ ಮುಂದೆ ನಿಸರ್ಗದ ಮುಂದೆ ಪ್ರಕೃತಿಯ ಮುಂದೆ ನಮ್ಮ ಗೆಲುವೇನಿದ್ದರೂ ಸಂಶೋಧನೆ ಏನಿದ್ದರು ಸಾಧನೆ ಏನಿದ್ದರು ಅದೊಂದು ದೊಡ್ಡ ಪ್ರಪಂಚವೇ ಬೆರಗಾಗುವಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದೀವಿ ಅದು ಇದು ಅಂತ ಹೇಳ್ತೀವಲ್ಲ ಆ ಎಲ್ಲ ಸಾಧನೆಗಳ ಗೆಲುವು ಅರೆಕ್ಷಣ ಮಾತ್ರ ಅನ್ನುವಂಥದ್ದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು ಅದಕ್ಕೆ ಹೇಳ್ತಾ ಇರೋದು ನಾವೇನಿದ್ದರೂ ಗಳಿಗೆ ಗೆಲುವಿನ ಮಾನವರು ಎಂಬ ಮಾತು ಮಾನವನ ಸಾಧನೆ ಶೋಧನೆಗಳು ಎಷ್ಟೇ ಇದ್ದರೂ ರಹಸ್ಯದ ಮುಂದೆ ಉದಾಹರಣೆಗೆ ನೋಡಿ ಅವರೇ ಮಾತಾಡ್ತಾರೆ ವಿದ್ವಾಂಸರುಗಳು ಇದನ್ನು ವಿಮರ್ಶೆ ಮಾಡಿದಾಗ ದೇವಕಣ ಬ್ಲ್ಯಾಕ್ ಹೋಲ್ ಅಗಣಿತ ನಕ್ಷತ್ರ ಪುಂಜಗಳು ಇತ್ಯಾದಿ ಅವು ನಗಣ್ಯವೆನ್ನುತ್ತದೆ ಅಂತ ಇವುಗಳನ್ನು ನ್ಯಾವುದು ಇವುಗಳ ಅಸ್ತಿತ್ವವನ್ನು ಇವುಗಳನ್ನು ನ್ಯಾವನ್ನು ಕೂಡ ನಾವು ಬೇಯಿಸೋದಕ್ಕಿನ್ನೂ ಸಾಧ್ಯ ಆಗಿಲ್ಲ ನಿಮ್ಗೆ ಗೊತ್ತಿರಲಿ ಬರ್ಮುಡಾ ಟ್ರಯಾಂಗಲ್ ಅನ್ನುವಂತಹ ಒಂದು ಇದನ್ನು ಪ್ರಸ್ತುತ ಜಾಗದಲ್ಲಿ ಏನು ಅದು ಅನ್ನುವಂಥದ್ದು ಗೊತ್ತಾಗಿಲ್ಲ ದೊಡ್ಡ ದೊಡ್ಡ ವಿಮಾನಗಳ ಕಾಣಿ ಆಗೋಗಿದ್ದಾವೆ ಮುನ್ನೂರ ಎಂಬತ್ತು ಟನ್ ಇರುವಂತಹ ಒಂದು ಅಡುಗು ಮುಳುಗೋಗುತ್ತೆ ಎಲ್ಲೋಗುತ್ತೆ ಅನ್ನುವಂಥದ್ದು ಗೊತ್ತಾಗಲ್ಲ ಮುನ್ನೂರ ಎಂಬತ್ತು ಟನ್ ಎಲ್ಲೋಗುತ್ತೆ ಏನು ಅನ್ನುವಂಥದ್ದು ಗೊತ್ತಾಗಲ್ಲ ರೀ ಬರ್ಮುಡ ಟ್ರಯಾಂಗಲ್ ಒಂಥರ ವಿಚಿತ್ರವಾದಂತಹ ಸ್ಥಳ ಆಗಿದೆ ಅಂದರೆ ಸೃಷ್ಟಿಯಲ್ಲಿ ಯಾವ ರೀತಿ ವಿಚಿತ್ರ ಇದೆ ಇದನ್ನು ಇಷ್ಟೆಲ್ಲ ತಂತ್ರಜ್ಞಾನವನ್ನು ಇಟ್ಕೊಂಡಿದ್ರು ಇಷ್ಟೆಲ್ಲ ವಿಜ್ಞಾನದ ಮುಂದುವರೆದ್ರೂ ಕೂಡ ಆ ಸೃಷ್ಟಿಯ ರಹಸ್ಯವನ್ನು ಭೇದಿಸೋದಕ್ಕೆ ನಾವು ವಿಫಲರಾಗಿದ್ದೀವಿ ಅದನ್ನು ಒಪ್ಕೊಳ್ಬೇಕಾಗತ್ತೆ ಪಾತರಗಿತ್ತಿಯಿಂದ ಬದಲಾವಣೆ ಆಶಯದ ಪಾಠ ಕಲಿಯಬೇಕಾದ ಅಗತ್ಯ ಇದೆ ಪಾತರಗಿತ್ತಿ ಪ್ರಕೃತಿಯಲ್ಲಿ ಆಗುವ ಒಂದು ಪುಟ್ಟ ಇದು ಜೀವಿ ಅದು ಕಣ ಅದು ಅದರಿಂದ ಆಗುವಂಥ ಬದಲಾವಣೆ ಅಂತಂದರೆ ಅದು ಬದಲಾವಣೆ ಯಾವ ರೀತಿ ಆಗಿ ಬಹಳ ದೊಡ್ಡ ಬದಲಾವಣೆಗೆ ನಾಂದಿ ಆಡುತ್ತೆ ಅಷ್ಟು ನೋಡಿ ಅಷ್ಟು ಸೊಗಸಾಗಿ ಅಷ್ಟು ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ರೆ ಸಾಕು ನಾವು ಸೃಷ್ಟಿಯಲ್ಲಿರುವಂಥ ಅನಂತ ಬದಲಾವಣೆಗಳು ವ್ಯತ್ಯಾಸಗಳು ಶಕ್ತಿಗಳು ನಮಗೆ ಅರಿವಾಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅವರು ಪಾತರಗಿತ್ತಿಯ ಪರಿಣಾಮ ಅನ್ನುವಂಥ ವಿಶೇಷವಾದಂಥ ತಲೆಬರಹವನ್ನು ಕೊಟ್ಟಿರೋದು ಈ ಕವಿತೆಗೆ ಆಹಾರ ಉತ್ಪಾದನೆಯಲ್ಲಿ ಸಮೃದ್ಧಿ ಇದೆ ನಿಜ ಇಂದು ಹಸಿಬರವಿದೆ ಆದರೆ ಸಂತೃಪ್ತಿ ಸುರಕ್ಷೆ ಇಲ್ಲ ಕಂಬಳಿ ಹುಳು ದಿಢೀರ್ ಪಾತ್ರಗಿತ್ತಿಯಾಗುವುದಿಲ್ಲ ನೋಡಿ ಕಂಬಳಿ ಹುಳು ದಿಢೀರ್ ಪಾತ್ರಗಿತಿ ಆಗೋದಿಲ್ಲ ಹಿಂದೆ ವಿಕಸನದ ಹಿಂದೆ ಒಂದು ದೊಡ್ಡ ಕ್ರಾಂತಿಯೇ ಇದೆ ಅದು ನಿಸರ್ಗದ ಕ್ರಾಂತಿ ಅಂತ ಅದು ನಿಧಾನಗತಿಯ ವಿಕಸನ ಇಂಥದ್ದೊಂದು ವಿಕಸನದ ಪ್ರಕ್ರಿಯೆ ಅಭಿವೃದ್ಧಿಯ ಕಾರ್ಯಗಳಿಗೆ ಮಾದರಿಯಾಗಬೇಕಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾದರಿ ಆಗಬೇಕಾಗಿದೆ ಅಂತ ಅಂದ್ಬಿಟ್ಟು ಒಂದು ಪುಟ್ಟ ಬದಲಾವಣೆಯ ಮೂಲಕ ಒಂದು ದೊಡ್ಡದೊಂದು ಬದಲಾವಣೆಗೆ ತೆರೆದುಕೊಳ್ಳೋದು ನಾಂದಿ ಆಡೋದು ಅಂತಾರಲ್ಲ ಆ ರೀತಿ ಭಾಳ ವಿಶೇಷವಾಗಿದೆ ಮುಂದಕ್ಕೆ ನೋಡೋಣ ಪ್ರಕೃತಿಯಿಂದ ಅಲ್ಲಿನ ಸೂಕ್ಷ್ಮತೆಗಳಿಂದ ಪಾಠ ಕಲಿಯದ ಮಾನವ ಪ್ರಕೃತಿಯ ಮೇಲೆ ನಿರಂತರ ಆಕ್ರಮಣ ನಡೆಸುತ್ತಿದ್ದಾನೆ ಇದಂತೂ ಈ ಪ್ರಸ್ತುತಕ್ಕೂ ಕೂಡ ಅನ್ವಯ ಆಗೋಗುತ್ತೆ ಆಕ್ರಮಣ ನಡೆಸ್ತಾನೇ ಇದ್ದಾನೆ ಪಾತರಗಿ ಅಲುಗುವಂತೆ ಪ್ರಕೃತಿ ಯಾವಾಗ ಅಲುಗುವುದು ಎಂಬ ಆತಂಕ ಕವಿಯದು ಅದಾಯ್ತಾ ಪ್ರಕೃತಿ ಯಾವಾಗ ಬೇಕಾದ್ರೂ ಏನು ಬೇಕಾರೋ ಮಾಡಿಬಿಡೋದು ನಾವು ಶೋಧನೆ ಮಾಡಿಬಿಟ್ಟಿದ್ದೀವಿ ಆಗ ಮಾಡಿದ್ದೀವಿ ಈಗ ಮಾಡಿದ್ದೀವಿ ಅಂತ ಹೇಳ್ತೀವಿ ಪ್ರವಾಹ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆಯಿತಾ ಪ್ರವಾಹ ಯಾವಾಗ ಬರೋದು ಭೂಕಂಪ ಯಾವಾಗ ಆಗ್ಬೋದು ಜ್ವಾಲಾಮುಖಿ ಯಾವಾಗ ಬರ್ಬೋದು ಯಾರಿಗೆ ಗೊತ್ತಿದೆ ಬರ ಯಾವಾಗ ಬರೋದು ಯಾವಾಗ ಗೊತ್ತಿದೆ ಪ್ರವಾಹ ಯಾವಾಗ ಬರೋದು ಯಾರಿಗೆ ಗೊತ್ತಿದೆ ಗೊತ್ತಿಲ್ಲ ಆದ ಕಾರಣಕ್ಕೆ ನಾವೆಲ್ಲವನ್ನು ಗೆದ್ದಿದ್ದೀವಿ ಅನ್ನುವಂತಹ ಮುಟ್ಟಾಳ್ತವ್ನ ಬಿಡಬೇಕು ಮನುಷ್ಯ ಪ್ರಕೃತಿಯನ್ನು ವಿನಾಶದೆಡೆಗೆ ತಳ್ಳುವ ಹಠಾತ್ ಸೌಲಭ್ಯ ಸಾಧನಗಳು ಉಪಭೋಗವನ್ನು ನಿರಾಕರಿಸುವುದು ಮತ್ತು ಜೀವ ವಿನಾಶಕ್ಕೆ ಕಾರಣವಾಗುವ ಬದಲಾವಣೆಯ ನಾಗರಿಕ ಬೆಳವಣಿಗೆಯ ಮಾದರಿಯನ್ನು ಬದಿಗಿಟ್ಟು ವಿಕಸನಶೀಲ ಬದಲಾವಣೆಗೆ ತೆರೆದುಕೊಳ್ಳಬೇಕೆಂಬುದು ಇಲ್ಲಿ ಪ್ರತಿಪಾದಿತವಾಗಿದೆ ಅದು ಬಹಳ ಮುಖ್ಯ ನೋಡಿ ವಿಕಸನಶೀಲ ಬದಲಾವಣೆಗೆ ತೆರೆದುಕೊಳ್ಳಬೇಕೆಂಬುದು ಇಲ್ಲಿ ಪ್ರತಿಪಾದಿತವಾಗಿದೆ ಈ ಪದ್ಯದಲ್ಲಿ ಪಾತರಗಿತಿ ಪರಿಣಾಮ ಅನ್ನುವಂಥ ಪದ್ಯದಲ್ಲಿ ಪ್ರತಿಪಾದಿತವಾಗಿರೋದು ಮತ್ತು ಕೊಟ್ಟಿರುವಂಥದ್ದು ಅರವಿಂದ್ ಮಾಲ್ಗತಿಯವರು ಯಾ ಏನನ್ನ ಅಂತಂದರೆ ವಿಕಸನಶೀಲ ಬದಲಾವಣೆಗೆ ತೆರೆದುಕೊಳ್ಳಬೇಕೆಂಬುದು ಇಲ್ಲಿ ಪ್ರತಿಪಾದಿತವಾಗಿರೋದು ವಿಕಸನಶೀಲ ಬದುಕಿಗೆ ಅನ್ನುವಂಥದ್ದು ಆರೋಗ್ಯಕರವಾದಂಥ ವಿಕಸನಶೀಲ ಬದುಕಿಗೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ನೋಡಿ ಮುಂದಕ್ಕೆ ನೋಡಿ ಕವಿತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಸಾರುವಯ್ಯ ಸಾರುತ್ತಲಿದ್ದ ಬೀದ್ಯಾಗ ವಿಜ್ಞಾನಯ್ಯ ಹುಡುಕತಲಿದ್ದ ಗ್ವಾಡಿಯಾಗ ಸೃಷ್ಟಿಯ ಜತೆಗಿನ ಕದನ ಮಾತಾಯಿತು ವಿಜ್ಞಾನದ ಅಲ್ಲುಗಳ ಉದರಿ ಬಕ್ಕಾಯ್ತು ಸಾರುವಯ್ಯನ ಸಂಗತಿ ಟುಸ್ಸಾಯ್ತು ಬಿಸಿ ಬರ ಬರದೆ ಬರ ಬಂದಾಯ್ತು ಪ್ರಸ್ತುತದಲ್ಲಿ ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿ ನಮ್ಮ ಕಣ್ಣು ಕಾಣಿಸ್ತಾ ಇರುವಂಥದ್ದು ನಮ್ಮ ಕಣ್ಣೆದುರಿಗೆ ಆಗ್ತಾ ಇದೆ ಯಾವುದು ವಿಜೃಂಭಿಸ್ತಾ ಇದೆ ಯಾವುದು ನಿಜವಾದ ಜ್ಞಾನ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಹೋಗ್ತಾರೆ ನೋಡಿ ಸಾರವಯ್ಯ ಸಾರುತಲಿದ್ದ ಸಾರವಯ್ಯನ ಜ್ಯೋತಿಷಿ ಅಂತ ಅರ್ಥ ಇನ್ನೇನು ಇಲ್ಲ ಜ್ಯೋತಿಷಿ ನಾವು ಹೇಳ್ದದ್ದೇ ಸತ್ಯ ಆಗುತ್ತೆ ಗೊತ್ತಾಯ್ತಾ ನಾವು ಹೇಳ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಕಲ್ಲಿನ ಕೊಳಿಕು ಇವೆಲ್ಲ ಏನೇನೋ ಮಾತಾಡ್ತಿರ್ತಾರೋ ಅದಲ್ಲ ಅಂತ ಜ್ಯೋತಿಷಿಗಳು ಹೇಳೋದಕ್ಕಿಂತಲೂ ಕೂಡ ವಿಶೇಷವಾಗಿರೋದು ಜ್ಯೋತಿಷಿ ಮತ್ತು ವಿಜ್ಞಾನವನ್ನು ಮೀರಿದ್ದು ಸೃಷ್ಟಿಯ ನಿಯಮ ನಿಸರ್ಗ ಪ್ರಕೃತಿ ಅಂತೆಲ್ಲ ನಾವು ಮಾತಾಡ್ತೀವಿ ಸೃಷ್ಟಿಯನ್ನಾಗಿರಲಿ ಆ ಸೃಷ್ಟಿಯನ್ನು ವಿಜ್ಞಾನವಾಗಲಿ ಅಥವಾ ಜ್ಯೋತಿಷಿ ಆಗಿರಲಿ ನೋಡೋದಕ್ಕಾಗಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿ ಸಾಧ್ಯ ಆಗಿಲ್ಲ ಅಂತ ಅದು ಬಹಳ ಮುಖ್ಯ ವಿಜ್ಞಾನ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಆದಿಯಲ್ಲಿದೆ ಹೊರ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಲ್ಲ ಅಂತ ಇನ್ನು ವಿ ಜ್ಯೋತಿಷ್ಯ ಜ್ಯೋತಿಷ್ಯ ಅಂತಂದ್ಬಿಟ್ಟು ವಿಜ್ಞಾನ ಇದು ಪ್ರಕೃತಿಯನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಕುರುಡು ಕುರುಡಾಗಿ ಮಾತಾಡುತ್ತೆ ಜ್ಯೋತಿಷ್ಯ ಅಂತ ನೋಡಿ ಸಾರುವಯ್ಯ ಸಾರುವಯ್ಯ ಅಂತಂದರೆ ಜ್ಯೋತಿಷಿ ಅಂತ ಸಾರುತಲಿದ್ದ ಬೀದಿಯಾಗ ವಿಜ್ಞಾನಯ ವಿಜ್ಞಾನಯ ಅಂದರೆ ವಿಜ್ಞಾನ ಅಂತ ಅಷ್ಟೇ ಹುಡುಕತಲ್ಲಿದ್ದ ಗ್ವಾಡಿಯಾಗ ಸೃಷ್ಟಿಯ ಜೊತೆಗಿನ ಕದನ ಮಾತಾಯಿತು ಸೃಷ್ಟಿ ಅಂದರೆ ಪ್ರಕೃತಿ ಅಂತ ಅಂದ್ಬಿಟ್ಟು ಇದ್ರ ಜೊತೆಗಿನ ಕದನ ಅಂತ ಅಂತನ್ಬಿಟ್ಟು ವಿಜ್ಞಾನದ್ದಾಗಿರಲಿ ಅಥವಾ ಜ್ಯೋತಿಷ್ಯದಾಗಿರಲಿ ಇದ್ರ ಜೊತೆಗೆ ಒಡಂಬಡ್ದೇ ಬೇರೆ ರೀತಿಯಲ್ಲಿ ವಿರುದ್ಧ ದಿಕ್ಕಿನೇ ನಡ್ಕೋತಾ ಇದ್ದಾರಲ್ಲ ಅದು ಮಾತಾಯಿತು ಅಂತ ಮಾತಾಡ್ತಾರೆ ಸೃಷ್ಟಿಯ ಜೊತೆಗಿನ ಕದನ ಮಾತಾಯಿತು ಅಂತ ಸೃಷ್ಟಿಯ ಜೊತೆಗಿನ ಕದನ ಅಂತ ಸೃಷ್ಟಿಯ ಕದ ಜೊತೆಗಿನ ಕದನ ಯಾರ್ದು ವಿಜ್ಞಾನದ್ದು ಮತ್ತು ಸಾರ್ವ ಎಂದು ಜ್ಯೋತಿಷ್ಯದ್ದು ಅಂತ ನೋಡಿ ಹಾಗೆ ಆದಾಗ ಸೃಷ್ಟಿಯನ್ನು ವಿರೋಧಿಸಿ ಕೆಲಸಗಳು ಮಾಡಿದಾಗ ಸೃಷ್ಟಿಯ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಗೆಲುವು ಸಿಗ್ಲಿಲ್ಲ ಮತ್ತು ಏನಾಯಿತು ನೋಡಿ ಅವರೇ ಮಾತಾಡ್ತಾರೆ ವಿಜ್ಞಾನದ ಅಲ್ಲುಗಳದರಿ ಬಕ್ಕಾಯಿತು ಸೃಷ್ಟಿಯ ಜೊತೆ ಜೊತೆಗೆ ನಡೀಬೇಕು ವಿಜ್ಞಾನ ಹೊರ್ತು ವಿರುದ್ಧ ದಿಕ್ಕಿನಲ್ಲಿ ನಡಿಬಾರ್ದು ಕಂಟ್ರಿ ವಿರುದ್ಧ ದಿಕ್ಕಿನಲ್ಲಿ ನಡೆದರೆ ವಿಜ್ಞಾನದ ಅಲ್ಲುಗಳು ಉದರಿಬೇಕಾಯ್ತು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ರೀ ವಿಜ್ಞಾನವ ವಿಜ್ಞಾನ ಪ್ರಕೃತಿಯನ್ನು ನಿಸರ್ಗವನ್ನು ಗೆಲ್ತೀನಿ ಅನ್ನುವಂಥದ್ದು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದು ತಪ್ಪು ಯಾವುದೋ ಕಾಲಕ್ಕೆ ಫ್ಲೂಟೋ ಅನ್ನುವಂಥದ್ದು ಗ್ರಹ ಅಂತ ಇದ್ದರು ಈಗ ಗ್ರಹನೇ ಅಲ್ಲ ಅಂತ ಹೇಳ್ತಾರೆ ಅಂದರೆ ವಿಜ್ಞಾನದ ಸತ್ಯಗಳು ಮೇಲಿಂದ ಮೇಲೆ ಏನು ಪುನರಾಲೋಚನೆಗೆ ಅವಕಾಶ ಮಾಡಿಕೊಡ್ಬೇಕು ಅದು ಬಹಳ ಮುಖ್ಯ ಹಾಕ ಸಾಧ್ಯ ಆಗಲಿಲ್ಲ ಅಂತಂದರೆ ವಿಜ್ಞಾನ ವಿಜ್ಞಾನವಾಗಿ ಉಳಿಯೋಲ್ಲ ಅದು ಅಂತ ಹೇಳ್ತಾರೆ ವಿಜ್ಞಾನದ ಉದುರಿ ಬಕ್ಕಾಯಿತು ಅಂತ ಅಂದರೆ ವಿಜ್ಞಾನ ಸೃಷ್ಟಿ ಮಾಡಿರೋದು ಕಾಲದಿಂದ ಕಾಲಕ್ಕೆ ಫೇಲ್ಯೂರ್ ಆಗಲಿಕ್ಕೂ ಸಾಧ್ಯ ಇದೆ ಅಂತ ಅಂದರೆ ಸೃಷ್ಟಿಯನ್ನು ಸಂಪೂರ್ಣವಾಗಿ ಬೇದಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತಾಡ್ತಾರದಲ್ಲಿ ಅದ್ರ ಜೊತೆಗೆ ಸಾರುವಯ್ಯನ ಸಂಗತಿ ಟುಸ್ತಾಯ್ತು ಜ್ಯೋತಿಷಿಗಳ ಹೇಳಿರುವಂಥ ಮಾತುಗಳು ಟುಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಏನೇನೋ ಹೇಳ್ತಾರೆ ಮಳೆ ಬರೋದನ್ನೆಲ್ಲ ಮಾತಾಡ್ತಿರ್ತಾರೆ ಆಮೇಲೆ ವಿಜ್ಞಾನದವರು ಅಷ್ಟೇ ಈಗ ವಿ ಪ್ರವಾಹ ಬರುತ್ತೆ ಅಂತ ಹೇಳ್ತಾರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ ಅವುಗಳಿಂತ ಮೀರಿದ್ದು ಪ್ರಕೃತಿ ಅನ್ನುವಂಥದ್ದು ಆಗಬೇಕು ಅವರು ಸಾರವ್ಯನ ಸೋಲ್ತಾಯಿದ್ದಾನೆ ವಿಜ್ಞಾನ ಇದೆ ಅಂತ ನೋಡಿ ಏನಾಗುತ್ತೆ ಅಂತ ಬಿಸಿ ಬರ ಬರದೆ ಹಸಿ ಬರ ಬಂದಾಯಿತು ಬಿಸಿ ಬಾರ ಕೊಣಾವೆ ಆಗೋದು ಒಣಾವೆಗೆ ಬಿಸಿಲು ಜಾಸ್ತಿ ಆಗೋದು ಆದರೆ ಹಸಿ ಬರ ಅಂತಂದರೆ ಪ್ರವಾಹ ಬರೋದು ನದಿಗಳು ಉಕ್ಕೋದು ಸಮುದ್ರ ಉಕ್ಕೋದು ಅಂತ ಸುರಾಮಿ ಅನ್ನುವಂಥದ್ದು ಅವ್ರೇನೋ ಹೇಳಿದ್ರು ಬಿಸಿ ಬಾರ ಬಂದ್ಬಿಡುತ್ತೆ ಬರ ಅಂತ ಅಂತಂದ್ಬಿಟ್ಟು ಅಂದರೆ ಮಳೆ ಬೆ ಮಳೆ ಆಗದೆ ಮಳೆ ಬೆಳೆ ಆಗದೆ ಏನು ಕ್ಷಾಮ ಉಂಟಾಗುತ್ತಲ್ಲ ಅಂಥ ಸ್ಥಿತಿಯನ್ನು ಬಿಸಿ ಅಂತ ಹೇಳೋದು ಮಳೆ ಆಗತ್ತೆ ಬೆಳೆ ಆಗತ್ತೆ ಅದರ ವಿಪರೀತ ಮಳೆ ಆಗುತ್ತಲ್ಲ ಅತಿವೃಷ್ಟಿ ಅಂತ ನಾವು ಮಾತಾಡ್ತೀವಿ ಅದನ್ನೇ ಹಸಿಬಾರ ಅಂತ ಕರೆಯೋದು ಅತಿವೃಷ್ಟಿ ಈ ವಿಜ್ಞಾನ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅತಿವೃಷ್ಟಿ ಯಾಕೆ ಆಗ್ತಾಯಿದೆ ಅನಾವೃಷ್ಟಿ ಯಾಕೆ ಆಗ್ತಾಯಿದೆ ಅಕಾಲವೃಷ್ಟಿ ಯಾಕೆ ಆಗ್ತಾಯಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವಿಜ್ಞಾನದ ಆವಿಷ್ಕಾರಗಳಿಂದನೇ ಅತಿಯಾದ ತಂತ್ರಜ್ಞಾನತೆಯಿಂದನೇ ಇವೆಲವು ಆಗ್ತಾ ಇದೆ ಅನ್ನುವಂಥದ್ದು ಒಪ್ಕೊಳ್ಬೇಕಾದಂಥ ಸತ್ಯನೇ ನೋಡಿ ಜ್ಯೋತಿಷ್ಯ ಮಾತುಗಳು ವಿಜ್ಞಾನದ ಪ್ರಯೋಗಗಳು ಪ್ರಕೃತಿಯ ಮುಂದೆ ನಿಲ್ಲಲಾರವು ಅದನ್ನು ಒಪ್ಕೊಳ್ಬೇಕಾದಂಥ ವಿಚಾರ ಜ್ಯೋತಿಷ್ಯ ಮಾತುಗಳಾಗಲಿ ಅಥವಾ ವಿಜ್ಞಾನದ ಪ್ರಯೋಗಗಳಾಗಲಿ ಪ್ರಕೃತಿಯ ಮುಂದೆ ನಿಲ್ಲಲಾರವು ಪ್ರಕೃತಿಯ ಅತ್ಯಾಚಾರ ವಿಜ್ಞಾನದ ಆವಿಷ್ಕಾರಗಳ ವೈಫಲ್ಯ ಜ್ಯೋತಿಷಿಗಳ ಸಂಗತಿಯ ವೈಫಲ್ಯ ಹೇಳಿದ್ದೇ ಒಂದು ಆಗಿದ್ದೇ ಇನ್ನೊಂದು ಜ್ಯೋತಿಷಿಗಳು ಹೇಳೋದೇ ಒಂದು ಆಗಿದ್ದೇ ಇನ್ನೊಂದು ಅಂತೂ ಪ್ರಕೃತಿಯಲ್ಲಿ ಏರುಪೇರು ವಿಜ್ಞಾನದ ಅವಿವೇಕದಿಂದ ಆಯಿತು ಪ್ರಕೃತಿಯಲ್ಲಿ ಏರುಪೇರು ಏನಾದರೂ ಆದರೆ ಅದು ವಿಜ್ಞಾನದ ಅವಿವೇಕದಿಂದಲೇ ಸಾಧ್ಯ ಅಂತ ಹೇಳ್ತಾರೆ ಅಂದರೆ ವಿಜ್ಞಾನವನ್ನು ಅತಿಯಾಗಿ ಬಳಕೆ ಮಾಡೋದು ತಂತ್ರಜ್ಞಾನ ಅತಿಯಾದ ಬಳಕೆ ಇವುಗಳಿಂದ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗುತ್ತೆ ಆಗ ಪ್ರಕೃತಿ ಮುನಿಯುತ್ತಿ ಅದನ್ನೇ ಮಾತಾಡ್ತಾ ಇರೋದು ಭಾಳ ಸೊಕ್ಸಾಗಿದೆ ನೋಡಿ ವಿಜ್ಞಾನದ ಅಲ್ಲುಗಳದರಿ ಬಕ್ಕಾಯಿತು ಅಂತ ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ಏನು ಹೇಳ್ತಾರೆ ಅಂತ ಮೆಲ್ಲಗೆ ಅಲುಗಿತು ಪಾತರಗಿತ್ತಿಯ ಪುಕ್ಕವು ಭಾಳ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ಪಾತರಗಿತ್ತಿ ಅಂದರೆ ಚಿಟ್ಟೆ ಅಂತ ಅರ್ಥ ಮಾತಾಡ್ತಾ ಇರೋದು ಎಷ್ಟು ಸೊಗಸಾಗಿದೆ ಮೆಲ್ಲಗೆ ಹಲುಗಿತಿಯು ಪಾತರಗಿತ್ತಿ ಪುಕ್ಕವು ಪಾತರಗಿತ್ತಿ ಅನ್ನುವಂಥದ್ದು ಪ್ರಕೃತಿಯನ್ನು ಬಿಂಬಿಸ್ತಾ ಇರೋದು ಭಾಳ ಸೊಗಸಾಗಿದೆ ನೋಡಿ ಗಿಡ ಮರ ದನ ದಾರಿ ಓದವು ದಾರಿ ಓದವು ಅಂದರೆ ಹಾರಿ ಹೋದವು ಅಂತ ಹೇಳಿಬಿಟ್ಟು ಮೂಲ ಲೇಖಕರು ನಮ್ಮ ಅರವಿಂದ ಮಾಲ್ಗತಿಯವ್ರು ಮಾತಾಡ್ತಾರೆ ದಾರಿ ಓದವು ಅನ್ನುವಂಥದ್ದು ಸರಿಯಾದ ಹೊಂದಾಣಿಕೆನೇ ಆಗುತ್ತೆ ಅಂತ ಕೂಡ ಒಪ್ಕೋತಾರೆ ಮೆಲ್ಲಗೆ ಅಲುಗಿತು ಪಾತರಗೀತಿಯ ಪುಕ್ಕವು ಗಿಡ ಮರ ದನ ಕರುವೆಲ್ಲ ದಾರಿ ಓದವು ಗುಡ್ಡ ಬೆಟ್ಟ ಗಿರಿಗಳೆಲ್ಲ ಉರುಳಿ ಬಿದ್ದವು ಚಿಕ್ಕಿ ಚಂದ್ರಾಮ ಮೋಡಗಳೆಲ್ಲ ಬೆದರಿದವು ಅಂತ ಮಾತಾಡ್ತಾ ಮಾತಾಡ್ತಾಯಿರೋದು ಈ ಪ್ರಕೃತಿಯಲ್ಲಿ ಏನಾದರೂ ಏರುಪೇರು ಆದರೆ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾದರೆ ಇವೆಲ್ಲವೂ ಕೂಡ ಏನು ಸ್ಥಿತ್ಯಂತರಗೊಳ್ಳುತ್ತವೆ ಅಂತ ಅನ್ಬಿಟ್ಟು ಇದಾಗೆ ಇಲ್ಲಿಗೆ ಸಾಧ್ಯ ಆಗೋಲ್ಲ ಅಂತ ಹಾಳಾಗೋಗುತ್ತೆ ಅಂತನ್ಬಿಟ್ಟು ಸಮುದ್ರ ಉಕ್ಕುತ್ತೆ ತನ್ನೆಲ್ಲೆಯನ್ನು ಮೀರುತ್ತೆ ಗೊತ್ತಾಯ್ತಾ ಭೂಮಿ ಬಿರಿಯುತ್ತೆ ಅಲ್ಲವೇನು ಭೂಮಿ ಹಿಂಗೆ ಇರುತ್ತೆ ಅಂತ ಅನ್ಕೊಳ್ಳಂಗಿಲ್ಲ ಮನುಷ್ಯನ ಅವಿವೇಕದಿಂದ ಇವೆಲ್ಲವೂ ಸಾಧ್ಯ ಆಗ್ತಾ ಇರೋದು ಅತಿಯಾದ ವಿಜ್ಞಾನದಿಂದ ಇವೆಲ್ಲವೂ ಸಾಧ್ಯ ಇರೋದು ಮನುಷ್ಯನ ಅತಿಯಾಸೆಯಿಂದ ನಾವು ಎಲ್ಲವನ್ನೂ ಗೆಲ್ಬಿಡ್ತೀವಿ ಅಂತನ್ಬಿಟ್ಟು ಗೊತ್ತಾಯ್ತಾ ಪ್ರಕೃತಿ ಮುನಿದರೆ ಏನು ಬೇಕಾದರೂ ಆಗತ್ತೆ ನೋಡಿ ಅದನ್ನೇ ಮಾತಾಡ್ತಾರದಲ್ಲಿ ಮೆಲ್ಲಗೆ ಅಲುಗಿತು ಪಾತರಗಿತ್ತಿಯ ಪುಕ್ಕವು ಆಯಿತಾ ಬಟರ್ಫ್ಲೈ ಎಫೆಕ್ಟ್ ಅಂತ ನಾವು ಮಾತಾಡ್ತೀವಿ ಬಟರ್ಫ್ಲೈ ಎಫೆಕ್ಟ್ ಅಂತೇಳಿ ಫಿಸಿಕ್ಸಲ್ಲಿ ಅದನ್ನು ಮಾತಾಡ್ತಾರೆ ಭಾಳ ಸಕ್ಸ ಅಂದರೆ ಏನು ಮುಂದಕ್ಕೆ ಮಾತಾಡ್ತೀನಿ ಅದನ್ನು ಮೆಲ್ಲಗೆ ಅಲುಗಿತು ಪಾತರಗಿತ್ತಿಯ ಪುಕ್ಕವು ಗಿಡ ಮರ ದಾನಕಾರುವೆಲ್ಲ ಗಿಡ ಮರ ಕರುವೆಲ್ಲ ದಾರಿ ಹೋದವು ಹಾರಿ ಹೋದವು ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಎಲ್ಲ ಹೊಟ್ಟೋದು ಪ್ರಕೃತಿ ಮುಂದ್ರೆ ಏನು ಬೇಕಾದರೆ ಆಗೋಗುತ್ತೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಮನುಷ್ಯ ತನ್ನ ನಾಗರಿಕತೆಯನ್ನು ಎಷ್ಟೇ ಬಲಿಷ್ಠವಾಗಿ ಕಟ್ಟಾ ಬಂದ್ರೂ ಕೂಡ ಪ್ರಕೃತಿಯ ಮುಂದೆ ನಿಲ್ಲಲಾರ ಅನ್ನುವಂಥ ವಿಚಾರವನ್ನು ಈ ಸಾಲುಗಳು ಪ್ರಸ್ತುತ ಪಡಿಸ್ತವೆ ಭಾಳ ಸೊಗ್ಸಾಗಿದೆ ಗುಡ್ಡ ಬೆಟ್ಟ ಗಿರಿಗಳೆಲ್ಲವೂ ಉರುಳಿ ಬಿದ್ದವು ಚುಕ್ಕಿ ಚಂದ್ರಾಮ ಮೋಡಗಳೆಲ್ಲವೂ ಬೆದರಿದವು ಅಂತ ಪ್ರಕೃತಿಯಲ್ಲೇ ಇರುವಂಥ ವಿಶೇಷಗಳು ಕೂಡ ಪ್ರಕೃತಿ ಮುನಿದಾಗ ಏನೆಲ್ಲ ಆಗೋಗುತ್ತೆ ಎನ್ನುವಂಥ ವಿಚಿತ್ರವನ್ನು ಈ ಸಾಲುಗಳು ತೆರೆದಿಡ್ತಾ ಇರೋದು ಅಂತಂದ್ಬಿಟ್ಟು ಮುಂದಕ್ಕೆ ನೋಡೋಣ ಪಾತರಗಿತ್ತಿ ಪುಕ್ಕದ ಮಹಿಮೆ ದರ್ಶನವಾಯಿತು ಪಾತರಗಿತ್ತಿ ಪುಕ್ಕದ ಮಹಿಮೆ ಪಾತರಗಿತ್ತಿ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಇರುವಂಥ ಒಂದು ಪುಟ್ಟದು ಅದು ಬದಲಾವಣೆಯ ರೂಪವನ್ನು ಪಡ್ಕೋತದಲ್ಲ ವಿಕಸನದ ರೂಪವನ್ನು ಪಡ್ಕೋತದಲ್ಲ ಅದೊಂದು ಪುಟ್ಟದು ನಿಸರ್ಗದಲ್ಲಿ ಅದರ ಮೂಲಕ ಇಡೀ ಪ್ರಕೃತಿಯಲ್ಲಿ ಒಂದು ಅಗಾಧವಾದ ಬದಲಾವಣೆ ಆಗತ್ತೆ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮನುಷ್ಯ ಮನುಷ್ಯ ಅಂದರೆ ಪ್ರಕೃತಿ ಇರೋ ಹಾಗೆ ಇರೋದಿಲ್ಲ ತನ್ನ ಸ್ಥಿತ್ಯಂತರವನ್ನು ಏನೋ ನವೀನತೆಯನ್ನು ಮತ್ತು ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಪ್ರಕೃತಿಯ ಜೊತೆ ಜೊತೆಗೆ ನಡೀತಾ ಇದ್ದೀವಿ ಅಂತ ಅರ್ಥ ಅದು ವಿರುದ್ಧವಾಗಿ ಅರ್ಥ ಮಾಡ್ಕೊಳ್ಳೋಕೋದಾಗ ವಿರುದ್ಧ ದಿಕ್ಕಿನಲ್ಲೇ ನಾವು ಸಾಕ್ತಾ ಇದ್ದೀವಿ ಅಂತ ಆಗೋಗುತ್ತೆ ನೋಡಿ ಪಾತರಗಿತಿ ಪುಕ್ಕದ ಮಹಿಮೆ ದರ್ಶನವಾಯಿತು ಯಾವಾಗ ದರ್ಶನ ಆಗುತ್ತೆ ಅಂತಂದ್ರೆ ಪ್ರಕೃತಿ ಮೀನ್ ಏನು ಮುನಿದು ನಿಂತಾಗ ಪ್ರಕೃತಿ ನಮ್ಮ ಜ್ಞಾನವನ್ನು ಮೀರಿ ನಿಂತಾಗ ನಾವು ಆಗ ಅಂದ್ಕೋತೀವಿ ಪ್ರಕೃತಿ ನಮ್ಮ ಜ್ಞಾನವನ್ನು ಮೀರಿ ನಿಂತಾಗ ಈ ಥರದವೆಲ್ಲ ಗೊತ್ತಾಗದು ಪಾತರಿಗೆ ಪುಕ್ಕದ ಮಹಿಮೆ ದರ್ಶನ ಆಯಿತು ಪ್ರಕೃತಿಯ ಅರ್ಥ ಆಯಿತು ಅಂತ ದುರ್ಬೀನಿನ ದೃಷ್ಟಿ ದುರ್ಬೀನ ಅಂದರೆ ವಿಜ್ಞಾನ ಅಂತ ವಿಜ್ಞಾನದ ಸಂಶೋಧನೆ ಶೋಧನೆಗಳು ವಿಜ್ಞಾನ ದೃಷ್ಟಿಕೋನ ಅಂತ ಗೊತ್ತಾಗ ಸೈನ್ಸ್ ವೀವ್ ಅಂತ ಕರಿತೀವಲ್ಲ ನಾವು ಅದು ವಿಜ್ಞಾನ ದೃಷ್ಟಿಕೋನ ವಿಜ್ಞಾನದ ನೆಲೆಯಲ್ಲಿ ಪ್ರಕೃತಿಯನ್ನು ನೋಡೋದು ಅದು ಸೋತು ಶರಣ ಆಯಿತು ಇಲ್ಲ ನೋಡ್ರಿ ವಿಜ್ಞಾನ ಅನ್ನುವಂಥದ್ದು ಪ್ರಕೃತಿಗಿಂತ ದೊಡ್ಡದೇನಲ್ಲ ರೀ ಅಂತೇಳಿ ಅರ್ಥ ಆಯಿತು ಅಂತ ಮಾತಾಡ್ತಾಳು ಸೃಷ್ಟಿಯ ನೀತಿಯೇ ನಿಜದನಿಯಾಗಿ ಬಲವಾಯಿತು ಹೌದು ಪ್ರಕೃತಿ ಅನ್ನುವಂಥದ್ದು ನಿಸರ್ಗ ಅನ್ನುವಂಥದ್ದು ಬಹಳ ಮುಖ್ಯ ಅದರ ಆಚೆಗೆ ಯಾವುದು ಇರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹಾಗಾದರೆ ಪ್ರಕೃತಿಯ ಜೊಚ್ಚೊತೆಯಲ್ಲೇ ಜ್ಯೋತಿಷ್ಯವು ಪ್ರಕೃತಿಯ ಜೊಚ್ಚೊತೆಯಲ್ಲೇ ವಿಜ್ಞಾನವು ನಡೀಬೇಕಾದಂಥ ಅನಿವಾರ್ಯತೆ ಇದೆ ಅಂತೇಳಿ ಮಾತಾಡೋದು ಸೃಷ್ಟಿಯ ನೀತಿಯೇ ನಿಜದನಿಯಾಗಿ ಬಲವಾಯಿತು ಸೃಷ್ಟಿಯ ನೀತಿಯೇ ನಿಜದನಿಯಾಗಿ ಹೌದು ಅದೇ ವಾಸ್ತವ ಅಂತ ಹೇಳಿ ಅದೇ ಗಟ್ಟಿಯಾಯ್ತಾ ಬಂತು ಅಂತ ಮನುಜನ ಮೆದುಳು ಮಿತ್ಯದಿ ಬೈವಲಾಯಿತು ಮನುಜನ ಮೆದುಳು ಸುಳ್ಳಿನ ಕಂತೆಗಳ ಮೂಲಕ ಅದು ಬಯಲಾಯಿತು ಅಂತ ಅನೇ ಅವನು ಅಂತ್ಕೊಂಡಿದ್ದೆ ಒಂದು ಆಗಿದ್ದೇ ಒಂದು ನೋಡಿ ನೀವು ಹೌದು ಎಷ್ಟೋ ಸಂದರ್ಭ ಮನುಜನ ಮೆದುಳು ಮಿಥ್ಯಾದಿ ಬಯಲಾಯಿತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನಾದರೂ ಹೇಳ್ಬೋದು ಅಂತ ನೋಡಿ ಮನುಷ್ಯ ಮೊದಲು ಭೂಮಿಯನ್ನ ಚಪ್ಪಟೆ ಆಕಾರದಲ್ಲಿದೆ ಅಂತ ಮಾತಾಡ್ತಾ ಇದ್ದಾರೆ ಪ್ರಯಾಣವೇ ಮಾಡ್ತಿರ್ಲಿಲ್ಲವಂತೆ ಆಗ ಮಾತಾಡೋರು ಎಷ್ಟೋ ಜನ ನೋಡಿ ಪ್ರಯಾಣ ಮಾಡ್ತಿರ್ಲಿಲ್ಲ ಯಾಕೆಂದರೆ ಭೂಮಿ ಮುರಿದೋಗ್ಬಿಡ್ಬೋದು ಅನ್ನುವಂಥ ಭಯ ಇತ್ತಂತೆ ಆಮೇಲೆ ಎಷ್ಟೋ ಆದಮೇಲೆ ಭೂಮಿ ಗುಂಡಾಗಿದೆ ಅನ್ನುವಂಥದ್ದನ್ನು ಕಲ್ತ್ಕೊಂಡಿತ್ತು ಗೊತ್ತೇ ಇರಲಿಲ್ಲ ಮನುಷ್ಯನಿಗೆ ಭೂಮಿ ಗುಂಡಾಗಿದೆಯೋ ಚಪ್ಪಟಿಯಾಗಿದ್ಯೋ ಅನ್ನುವಂಥದ್ದು ಗೊತ್ತಿರಲಿಲ್ಲ ಆಮೇಲೆ ಭೂಮಿ ಗುಂಡಾಗಿದೆ ಅನ್ನೋವಂಥದ್ದು ಗೊತ್ತಾಯಿತು ಮನುಷ್ಯನ ಮೆದುಳು ಮಿಥ್ಯದಿ ಬಯಲಾಯಿತು ಅಂತ ಸುಳ್ಳಿನ ಮೂಲಕ ಅವನ ಮೆದುಳು ಬಯಲಾಯಿತು ಅಂದರೆ ಹೇಳಿದ್ದೆ ಅಂತಿಮ ಅಲ್ಲ ಅಂತ ಮೇಲಿಂದ ಮೇಲಕ್ಕೆ ಆ ನೋಡಿ ಆಲೋಚನೆ ಪುನರಾಲೋಚನೆ ಎರಡೂ ಬೇಕು ಅಂತ ಥಿಂಕಿಂಗ್ ಆ್ಯಂಡ್ ರೀಥಿಂಕಿಂಗ್ ಅಂತ ಅಂದ್ಬಿಟ್ಟು ಮಾತಾಡ್ತಾರಲ್ಲ ಇದನ್ನೇ ಅಂತ ಮನುಷ್ಯ ಮೇಲಿಂದ ಮೇಲೆ ನವೀಕರಣಗೊಳ್ತಾ ಇರಬೇಕು ಮೇಲಿಂದ ಮೇಲೆ ನವೀಕರಣಗೊಂಡಾಗ ಮಾತ್ರ ಸತ್ಯಗಳು ಬೆಳಕಿಗೆ ಬರೋದು ಇಲ್ಲ ನಾನು ಹೇಳಿದ್ದೆ ಸತ್ಯ ಅಂತ ಕೂತ್ಕೊಂಡ್ರೆ ಏನು ಪ್ರಯೋಜನ ಇದು ಅಂತಿಮ ಅನ್ನೋಂಗಿಲ್ಲ ಇದೋ ಮಿಥೋ ಅಂತ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಅದು ಪ್ರಕೃತಿಯ ನಿಗೂಢತೆ ಅಂತ ಮಾತಾಡ್ತಾ ಇರೋದು ಮನುಜನ ಮೆದುಳು ಮಿಥ್ಯದಿ ಬಯಲಾಯಿತು ನಿಧಾನವೇ ಪ್ರಧಾನ ಕಂಬಳಿ ಉಳು ಪಾದರಿಗಿತ್ತಿಯಾಗಿ ವಿಕಸನ ಹೊಂದುವ ಮಾರ್ಗವೇ ನಿಧಾನ ವಿಜ್ಞಾನದ ಶೋಧನೆ ಸೋರೊಪ್ಪಿಕೊಂಡಿತು ಪ್ರಕೃತಿಯ ನಿಯಮವೇ ಅಂತಿಮವಾಯಿತು ಮನುಷ್ಯನ ಅತಿ ಬುದ್ಧಿ ಸುಳ್ಳಿನ ಮೂಲಕ ಅನಾವರಣವಾಯಿತು ಅಂತ ಮನುಷ್ಯನ ಅತಿ ಬುದ್ಧಿ ಅನ್ನುವಂಥ ಸುಳ್ಳಿನ ಮೂಲಕ ಆಯಿತು ಅಂದರೆ ಅವನ್ ಅವ್ನು ಹೇಳಿದ್ದು ನಡೆಯೋದಿಲ್ಲ ಅಂತ ಪ್ರಕೃತಿ ಹೇಳ್ದಂಗೆ ಕೇಳಲ್ಲ ಅಂತ ಪ್ರಕೃತಿಯ ಜೊತೆಗೆ ನಡಿಬೇಕು ಇವನು ಅಂತ ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ನೋಡಿ ಎಂಥ ಪುಕ್ಕದ ಗಾಳಿಯ ಧಾತು ತಾನಾಯಿತು ಧಾತು ಅಂದರೆ ಮೂಲ ಶಕ್ತಿ ಅಂತ ಮಾತಾಡೋದು ಮೂಲ ಶಕ್ತಿಯನ್ನು ಧಾತು ಅಂತ ಅಂದ್ಬಿಟ್ಟು ಕರಿತೀವಿ ಇಲ್ಲಿಲ್ಲೆನ್ನುವಾಗ ಇನ್ನೆಲ್ಲೆಲ್ಲೋ ಹೋಯ್ತು ಇಡ್ತಕ್ಕಿಲ್ಲ ಲೆಕ್ಕಕ್ಕಿಲ್ಲ ಕಾಣದ ಹಾಗಾಯ್ತು ಹೋಯ್ತು ಅಂದರೆ ಓದಂಗಾಗಿ ಮತ್ತೆ ಎದುರಾಯಿತು ಪ್ರಕೃತಿ ಹೀಗೆ ಅಂತ ಹೇಳೋಕ್ಕಾಗಲ್ಲ ರೀ ಏನು ಬೇಕಾದರೂ ಆಗೋಗುತ್ತೆ ಅಂತ ಈಗ ಎಷ್ಟೋ ಈಗ ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮೋಡ ಆಕಾಶದಲ್ಲಿ ಮೋಡ ನೋಡ್ತೇವೆ ಾಯಿತಾ ಮೋಡ ಬಂದು ಇಲ್ಲಿ ಮಳೆ ಸುರಿಸುತ್ತೆ ಅಂತ ಅನ್ಕೋತಾ ಇರ್ತೀವಿ ಆದರೆ ಅಂದ್ಕೊಳೋ ಅಷ್ಟರಲ್ಲೇ ಅದು ಗಾಳಿ ಬೀಸಿ ಎಲ್ಲಿಗೋ ಒಟ್ಟಾಗಿರುತ್ತೆ ಗಾಳಿ ಬೀಸೋ ಬರ್ತಕ್ಕೆ ಮೋಡಗಳೆಲ್ಲ ಒಟ್ಟಾಗಿ ಬಂತು ಅಂದ್ಕೊಂಡ್ವಿ ಬರಂಗಾಗ್ಲಿಲ್ಲ ಅಂತ ಎಷ್ಟು ಸೊಗಸಾಗಿದೆ ಹಾಗೆ ಅಷ್ಟೇ ಶು ಸೃಷ್ಟಿಯ ರಹಸ್ಯಗಳನ್ನು ಬೇಯಿಸಿದ್ವಿ ಅಂತ ಅನ್ಕೋತೀವಿ ಬೇಯಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಎಂಥ ಪುಕ್ಕದ ಗಾಳಿಯ ಧಾತುತಾನ ಆಯಿತು ಧಾತು ಮೂಲ ಶಕ್ತಿ ಏನು ಅನ್ನುವಂಥದ್ದನ್ನು ಆಗಲ್ಲ ಅಂದರೆ ಮೂಲ ಜ್ಞಾನ ಏನು ಅನ್ನುವಂಥದ್ದು ವಿಜ್ಞಾನವಾಗಲಿ ಜ್ಯೋತಿಷ್ಯವಾಗಲಿ ಬಯಲು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾ ಇರೋದು ಏನೋ ಕಂಡಿಡಿದ್ರು ಏನೋ ಆಗೋಯ್ತು ಅಂತ ಇದ್ದೀವಿ ಇಲ್ಲ ಕಂಡಿಡ್ದಂಗೆ ಆಗಿದ್ದೆ ಆದರೆ ಕಂಡಿಡ್ದಿರಲ್ಲ ಅಂತ ಪ್ರಕೃತಿಯಲ್ಲಿ ಇರುವಂಥ ವಿಸ್ಮಯಗಳೇ ಆಗಿದ್ದಾವೆ ಅಂತ ಇಲ್ಲಿಲ್ಲೆನವಾಗ ಇನ್ನೆಲ್ಲೋ ಹೋಯ್ತು ಇಡ್ತಕ್ಕಿಲ್ಲ ಲೆಕ್ಕಕ್ಕಿಲ್ಲ ಪ್ರಕೃತಿಯನ್ನು ಅವೆಲ್ಲ ಮಾಡೋದಕ್ಕೆ ಸಾಧ್ಯ ಆಮೇಲೆ ಆ ಪ್ರಕೃತಿಯನ್ನು ಇಡ್ತಕ್ಕೂ ಇಟ್ಕೊಳೋಕ್ಕಾಗಲ್ಲ ಮತ್ತು ಹಾಗೆ ಪ್ರಕೃತಿಯನ್ನು ನೋಡಿದ್ದೀವಿ ಎನ್ನುವಂಥ ವಿಚಾರಗಳು ಕೂಡ ಅಸ್ಪಷ್ಟವಾಗಿದ್ದಾವೆ ಅಂತ ಅಂದ್ಬಿಟ್ಟು ಕ್ರಮಬದ್ಧವಾಗಿಲ್ಲ ಕ್ರಮಬದ್ಧವಾಗಿ ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವಂಥ ವಿಚಾರಗಳನ್ನು ಸಿದ್ಧಾಂತಗಳನ್ನು ಕ್ರಮಬದ್ಧವಾಗಿ ರೂಪಿಸೋಕೆ ಸಾಧ್ಯ ಆಗಿಲ್ಲ ಅಂತ ಅದು ಭಾಳ ಮುಖ್ಯ ಅಂತ ಇಲ್ಲಿಲ್ಲೆನವಾಗ ಇನ್ನಿಲ್ಲೆಲ್ಲೋ ಹೋಯ್ತು ಇನ್ನೆಲ್ಲೆಲ್ಲೋ ಹೋಯ್ತು ಅಂತ ಇಡತಕ್ಕಿಲ್ಲ ಲೆಕ್ಕಕ್ಕಿಲ್ಲ ಕಾಣದ ಹಾಗಾಯ್ತು ಹೋಯ್ತು ಅಂದರೆ ಓದಂಗಾಗಿ ಮತ್ತೆದುರಾಯಿತು ಹೋಯ್ತು ಅಂದರೆ ಮತ್ತೆದುರಾಯಿತು ಅಂತ ಮಾತಾಡ್ತಾ ನಾವು ಏನೋ ಅಂದ್ಕೊಂಡಿದ್ದೀವಿ ಆಗಿದ್ದೇ ಇನ್ನೊಂದೊಂದು ಮೂಲ ಮೂಲಶಕ್ತಿ ಅಂದರೆ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳ ಅನುಸಂಧಾನ ಪಂಚಭೂತಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗೋಗುತ್ತೆ ಪಂಚೇಂದ್ರಿಯಗಳ ಮೂಲಕ ಪಂಚಭೂತಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು ಅವಿವೇಕ ಆಗೋಗುತ್ತೆ ಅಹಂಕಾರ ಆಗುತ್ತೆ ಅದು ಅದು ಸಾಧ್ಯ ಇಲ್ಲ ಅಂತ ಮನುಷ್ಯನ ಅಹಂಕಾರವನ್ನು ಮೇಲಿಂದ ಮೇಲೆ ತೆಗ್ಸೋದಕ್ಕೆ ಪ್ರಕೃತಿಯಲ್ಲಿ ವಿಕೋಪಗಳು ಉಂಟಾಗೋದು ಅಂತ ಮಾತಾಡ್ತಾರೆ ದೊಡ್ಡವರು ಹಾಗೆಯೇ ಮೂಲಶಕ್ತಿ ಅಂದರೆ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳ ಅನುಸಂಧಾನ ಸೂಕ್ಷ್ಮವೇ ಹೊರತು ಸುಲಭವೂ ಅಲ್ಲ ಸಾಧ್ಯವೂ ಅಲ್ಲ ಅಲ್ಪ ಸ್ವಲ್ಪ ನೋಡಿ ಎಷ್ಟು ಸೊಗಸಾಗಿದೆ ಅರ್ಥ ಸುಲಭವೂ ಅಲ್ಲ ಸಾಧ್ಯವೂ ಅಲ್ಪ ಸ್ವಲ್ಪ ಆಗೊಂದು ವೇಳೆ ಸಾಧ್ಯ ಆಗೋದಾದರೆ ಅದು ಅಲ್ಪ ಸ್ವಲ್ಪ ಮಾತ್ರ ಪೂರ್ಣವಾಗಿ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಇದೆ ಸಾಧ್ಯವೂ ಇಲ್ಲ ಅಂತ ಮಾತಾಡ್ತಾರೆ ವಿಜ್ಞಾನದ ಶೋಧನೆಗಳು ಸೃಷ್ಟಿಯ ಮೇಲಿನ ಸಂಪೂರ್ಣ ಜಯವೇನಲ್ಲ ವಿಜ್ಞಾನದ ಶೋಧನೆಗಳು ವಿಜ್ಞಾನ ಶೋಧನೆಗಳು ಸಂಶೋಧನೆಗಳು ಏನೇನು ಕಂಡಿಟ್ಕೊಂಡಿದ್ದೀರೋ ಅದು ಪ್ರಕೃತಿಯ ಮೇಲಿನ ಪೂರ್ಣ ಜಯ ಏನೂ ಅಲ್ಲ ಅಥವಾ ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋ ಅನಿವಾರ್ಯತೆ ಏನೂ ಇಲ್ಲ ಅಂತೇಳಿ ಮಾತಾಡ್ತಾ ಇರೋದು ಮುಂದಕ್ಕೆ ನೋಡ್ಕೊ ಪೂರ್ವ ಜನ್ಮ ಜನ್ಮದಿ ಪಾತರಗಿತ್ತಿ ಕಂಬಳಿಯ ಉಳುವು ಮನೋಜನ ಮನಕ್ಕೆ ಬುದ್ಧಿಯ ಸಮಕ್ಕೆ ಮೀರಿದ ಸೃಷ್ಟಿಯ ಶಕ್ತಿಯ ಛಾಯೆ ನಾವೇನಿದ್ದರೂ ಗಳಿಗೆ ಗೆಲುವಿನ ಮಾನವರು ಎಂತ ರೀ ಮನುಷ್ಯ ಪ್ರಕೃತಿಯ ಮುಂದೆ ಗಳಿಗೆ ಗೆಲುವಿನ ಮಾನವ ಅವನು ಅಂತಂದ್ಬಿಟ್ಟು ಹೇಳ್ತಾ ಇರೋದು ಪೂರ್ವ ಜನ್ಮದೇ ಪಾತರಗಿತಿ ಕಂಬಳಿಯ ಅವಳು ನೋಡ್ರಿ ಹಿಂದಿನ ಜನ್ಮದಲ್ಲಿ ಅಂತ ನೋಡಿ ವಿಕಸನ ಅನ್ನುವಂಥದ್ದು ಹೇಗಾಗಿದೆ ಅಂತ ಅಂದ್ಬಿಟ್ಟು ಈ ಇದೊಂದು ಸೂಕ್ಷ್ಮವಾದ ಉದಾಹರಣೆ ಸಾಕು ಪ್ರಕೃತಿಯಲ್ಲಿ ಅನಂತ ಬದಲಾವಣೆಗಳು ಸಾಧ್ಯ ಇದೆ ಅಂತೇಳಿ ನೋಡಿ ಇದೇನು ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಇದು ಹೆಂಗಾಗುತ್ತೆ ಅನ್ನೋದು ಕಂಡು ಹಿಡಿಯೋಕ್ಕೆ ಸಾಧ್ಯ ಇಲ್ಲ ನೋಡಿ ಅದನ್ನ ಹೇಳ್ತಾ ಇರೋದು ಇದನ್ನೇ ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳಿ ಕರೆಯೋದು ಅಂದರೆ ಯಾವುದೋ ಒಂದು ಅಗಾಧವಾದ ಬದಲಾವಣೆಗೆ ಪಾತರಗಿತ್ತಿ ಪರಿಣಾಮ ಅನ್ನುವಂಥದ್ದು ನಾಂದಿಯಾಗಿರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಮನೋಜ ಅಂತ ಹೇಳ್ತಾ ಇರೋದು ನಾವೇನಿದ್ದರೂ ಗಳಿಗೆ ಗೆಲುವಿನ ಮಾನವರು ಅನ್ನುವಂಥ ಸತ್ಯ ನೀನು ಅರ್ಥ ಮಾಡ್ಕೋ ಮೆರೆಯಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾಡ್ತಾ ಇರೋದು ಪೂರ್ವ ಜನ್ಮದೇ ಪಾತರಗಿತ್ತಿ ಕಂಬಳಿಯಾ ಮನುಜನ ಮನಕೆ ಬುದ್ಧಿಯ ಸಮಕ್ಕೆ ಮೀರಿದ ಸೃಷ್ಟಿಯ ಶಕ್ತಿಯ ಛಾಯೆ ಅಂತ ಮನುಜನ ಮನಸ್ಸಿಗೆ ಬುದ್ಧಿಯ ಸಮಕ್ಕೆ ಮನುಷ್ಯನಿಗೆ ಸೃಷ್ಟಿ ಮೀರಿದ ಸೃಷ್ಟಿಯ ಶಕ್ತಿಯ ಛಾಯೆ ಸೃಷ್ಟಿಯ ಶಕ್ತಿ ದಕ್ಕಲ್ಲ ಅಂತ ಮನುಷ್ಯನ ಮನಸ್ಸಿನ ಬುದ್ಧಿಗೆ ದಕ್ಕಲ್ಲ ಅಷ್ಟು ಸುಲಭವಾಗಿ ಸೃಷ್ಟಿ ಅನ್ನುವಂಥದ್ದು ಮಾತಾಡ್ತಾ ಇರೋದು ಮನುಜನ ಮನೆಗೆ ಬುದ್ಧಿಯ ಸಮಕೆ ಮನುಷ್ಯನ ಬುದ್ಧಿಗೆ ಅಷ್ಟು ಸುಲಭವಾಗಿ ಪ್ರಕೃತಿಯ ನಿಯಮಗಳು ದಕ್ಕಲ್ಲ ಮೀರಿದ ಸೃಷ್ಟಿಯ ಶಕ್ತಿಯ ಛಾಯೆ ಮೀರಿದು ಮನುಷ್ಯನ ಬುದ್ಧಿಯ ಸಮಕ್ಕೆ ಸೃಷ್ಟಿ ಸಿಕ್ಕಲ್ಲ ಅದನ್ನು ಮೀರಿದ್ದು ಅಂತ ಅದರ ಶಕ್ತಿಯ ಛಾಯೆ ಮನುಷ್ಯನ ಆಲೋಚನೆಯನ್ನು ಮೀರಿದ್ದು ಮನುಷ್ಯನ ಆವಿಷ್ಕಾರಗಳನ್ನು ಮೀರಿದ್ದು ಅಂತ ನಾವೇನು ಅದಕ್ಕೆ ಒಪ್ಕೊಂಡ್ಬಿಡ್ತಾ ಇದ್ದಾರೆ ನೋಡಿ ಎಷ್ಟು ಸೊಗಸಾಗಿದೆ ಅದನ್ನು ಹೇಳ್ತಾ ಇರೋದು ನಾವೇನಿದ್ದರೂ ಗಳಿಗೆ ಗೆಲುವಿನ ಮಾನವರು ಇದನ್ನು ಒಪ್ಕೊಳ್ಬೇಕು ರೀ ಇದು ನೇರವಾಗಿ ಒಪ್ಕೊಳ್ಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿಯೊಬ್ಬ ವಿಜ್ಞಾನಿಯಾಗಿರಲಿ ಅವನು ಯಾರೇ ಆಗಿರಲಿ ಇದನ್ನು ಒಪ್ಕೊಂಡಾಗ ಮಾತ್ರ ಪ್ರಕೃತಿಯ ಜಚ್ಛತೆಯಲ್ಲಿ ನಾವು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಏನೇನೋ ಕೆಡ್ದು ಕಟ್ಟೆ ಹಾಕ್ಬಿಟ್ಟಿದ್ದೀವಿ ವಿಜ್ಞಾನ ನಿಸರ್ಗವನ್ನು ಮೀರಿದ್ದು ಅಂತೇಳಿ ಮಾತಾಡೋದಿದೆಯಲ್ಲ ಅದು ಪರಮ ಅವಿವೇಕ ಆಗುತ್ತೆ ನಮ್ಮ ವಿಜ್ಞಾನ ಶೋಧನೆಗಳಾಗಲಿ ಸಂಶೋಧನೆಗಳಾಗಲಿ ಇವೆಲ್ಲವೂ ಕೂಡ ಕ್ಷಣಿಕ ಮಾತ್ರ ನಿಸರ್ಗದೆ ಎದುರು ಅವೆಲ್ಲವೂ ಕೂಡ ಗೂಟ ಹೊಡ್ಕೊಂಡಿರೋದಕ್ಕಾಗಲ್ಲ ಗೊತ್ತಾಯ್ತಾ ತರಗೆಲೆ ತರ ಹೊಟ್ಟಾಗಿಬಿಡ್ತವೆ ನಿಸರ್ಗದ ಎದುರು ಅನ್ನುವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕೆ ಕವಿ ಮಾತಾಡ್ತಾ ಇರೋದು ನಾವೇನಿದ್ದರೂ ಗಳಿಗೆ ಗೆಲುವಿನ ಮಾನವರು ಅನ್ನುವಂಥ ವಿಶೇಷವಾದಂತಹ ಸಾಲನ್ನು ತಂದಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಪಾತರಗಿತ್ತಿ ಸೃಷ್ಟಿಯಲ್ಲಿ ಪುಟ್ಟ ರೂಪ ಅದೇ ಮಹಾದ್ಭುತವನ್ನು ಮುಂದು ಮಾಡುವ ಸೃಷ್ಟಿಯ ಬೆರಗು ಮನುಷ್ಯ ಪ್ರಯತ್ನಕ್ಕೆ ಮೀರಿತು ಆಗೊಂದು ವೇಳೆ ನಿಸರ್ಗದ ಮೇಲೆ ಗೆಲುವನ್ನು ಸಾಧಿಸಿದರೂ ಪ್ರಕೃತಿಯ ಸಮಕ್ಕೆ ನಾವು ನಿಲ್ಲಲಾರೆವೋ ಅದಕ್ಕೆ ಕವಿ ಹೇಳುತ್ತಿರುವುದು ನಾವೇನಿದ್ದರು ಗಳಿಗೆ ಗೆಲುವಿನ ಮಾನವರು ಅಂತ ಹೇಳ್ಬಿಟ್ಟು ಬಹಳ ವಿಶೇಷವಾಗಿ ಇದನ್ನು ಮಾತಾಡಿದ್ದಾರೆ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಪ್ರಕೃತಿಯನ್ನ ಮೀರಿದ್ದು ಏನೋ ಏನೂ ಇಲ್ಲ ವಿಜ್ಞಾನ ಮನುಷ್ಯ ಏನೂ ಸಾಧಿಸಿಲ್ಲ ಪ್ರಕೃತಿಯನ್ನ ಮೀರಿದ್ದನ್ನ ಮನುಷ್ಯ ಸಾಧಿಸಿಲ್ಲ ಆದರೆ ಜ್ಯೋತಿಷ್ಯವನ್ನ ವಿಜ್ಞಾನವನ್ನು ಮೀರಿ ಪ್ರಕೃತಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಕೃತಿಯನ್ನು ಮೀರಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯ ಜೊತೆ ಜೊತೆಯಲ್ಲೇ ನಾವು ಬಾಳಬೇಕಾಗತ್ತೆ ಇಲ್ಲಾಂತಂದರೆ ಅವಿವೇಕಕ್ಕೆ ನಾಂದಿಯಾಡ್ದಾಗುತ್ತೆ ಅನ್ನುವಂಥ ವಿಚಾರವನ್ನು ಸೂಕ್ಷ್ಮವಾಗಿ ಈ ಕವಿತೆಯಲ್ಲಿ ನಮ್ಮ ಅರವಿಂದ್ ಮಾಲ್ಗತಿಯವರು ಕಟ್ಕೊಡ್ತಾ ಇದ್ದಾರೆ ಈ ವಿಚಾರವನ್ನು ಮನಸಲ್ಲಿಟ್ಟಿಸ್ಕೊಂಡು ಪ್ರಕೃತಿಯ ಜೊ ಜೊತೆಯಲ್ಲೇ ನಡೆಯುವಂತಹ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಬಹುಶಃ ಈ ಪದ್ಯವನ್ನು ಓದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾನಾದರೂ ಭಾವಿಸ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ